ವೀಕ್ಷಕರೇ ನಮಸ್ಕಾರ. ವಿಯುಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಬೆಂದೂರಲ್ ಕಂಕನಾಡಿ ಮಂಗಳೂರು ಇವರು ಅರ್ಪಿಸುವ ಬಾಲ್ಡ್ ಅಂಡ್ ಬ್ಯೂಟಿಫುಲ್ ವಿಶೇಷ ಸಂವಾದ ಕಾರ್ಯಕ್ರಮ. ಕೂದಲಿಗೆ ಕುರಿತಂತಹ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಡಾಕ್ಟರ್ ಮಹೇಶ್ ರವರೊಂದಿಗೆ ಮಾತಾಡ್ತೇವೆ. ಡಾಕ್ಟರ್ ಮಹೇಶ್ ರವರು ನಮ್ಮ ಜೊತೆಯಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ, ಸ್ವಾಗತ. ಸೊ ನಾವು ಕೂದಲು ಎನ್ನುವುದು ನಮ್ಮ ಸೌಂದರ್ಯದ ಅವಿಭಾಜ್ಯ ಅಂಗ ಅಂತ ನಾವು ಭಾವಿಸ್ಕೊಳ್ತೇವೆ. ಹೌದೌದು. ಸೊ ಈ ದಿಸೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಮಂಗಳೂರಿನಲ್ಲಿ ಕಳೆದ 20 ವರ್ಷಗಳಿಂದ ಸೇವೆಯಲ್ಲಿ ಇದ್ದೀರಿ. ಸೊ ಈ ದಿಸೆಯಲ್ಲಿ ನೀವು ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಸಣ್ಣ ಪರಿಚಯ ನಮಗೆ ಬೇಕು ಅಂತ ಬಯಸ್ತಾ ಇದ್ದೇವೆ. ನೋಡ್ರಿ, ನಾವು ಒಂದು 1999 ಸ್ಟಾರ್ಟ್ ಮಾಡಿದ್ದು. ಈಗ ನಮ್ಮಲ್ಲಿ ತುಂಬ ಜನ ಈಗ ಇಂಥ ಕೇಳ್ಕೊಂಡು ಬರೋರು ತುಂಬ ಜನ ಇರ್ತಾರೆ. ಮೊದಲೆಲ್ಲ ಇದಕ್ಕೆ ಪರಿಹಾರನೇ ಇರಲಿಲ್ಲ. ನಾವು ಮಾಡಿದ್ಮೇಲೆ ಈಗ ತುಂಬ ಜನ ಅದಕ್ಕೆ ಅದನ್ನ ಪರಿಹಾರನ ತಗೋತಾ ಇದ್ದಾರೆ. ತುಂಬ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ. ಮತ್ತೆ ನಮ್ಮ ಒಂದೇ ಬ್ರಾಂಚ್ ಅಲ್ಲ, ನಮ್ಮೊಂದು 5 ಬ್ರಾಂಚ್ ಆಗಿ ನಾವು ಮಾಡಿದ್ದೇವೆ. ಈಗ ಹುಬ್ಳಿಯಲ್ಲಿ, ಬೆಂಗಳೂರಲ್ಲಿ, ಮತ್ತೆ ಉಡುಪಿಯಲ್ಲಿ ಇದೆ. ಎಲ್ಲ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲೆಲ್ಲಿ ಬಂದು ಸರ್ವಿಸ್ ತಗೋಬಹುದು. ಅಷ್ಟು ಬೆಳೆದಿದ್ದೇವೆ. ತುಂಬಾ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಒಳ್ಳೆ ಸರ್ವಿಸ್ ಅವ್ರಿಗೆ ಅಂತ ಅದ್ರ ಬಗ್ಗೆ ಗೊತ್ತಿರಲ್ಲ ಎಷ್ಟೋ ಜನರಿಗೆ. ಅದನ್ನ ಅವೇರ್ನೆಸ್ ಮಾಡಿ ನಿಮ್ಮ V4 ಥ್ರೂ ಇಂದ ಬೇರೆ ಮಾಧ್ಯಮದಿಂದ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟು ಬನ್ನಿ, ಇಲ್ಲಿ ನಮ್ಮಲ್ಲಿ ಪರಿಹಾರ ಇದೆ ಅಂತ ಒಂದು ಒಳ್ಳೆ ಇದನ್ನ ಮಾಡ್ತಾರೆ. ಹಾಗಾದ್ರೆ ವಿಯುಮಾಂಡ್ಸ್ ಹೇರ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನು, ಹಾಗೂ ಮಹೇಶ್ ಅವರು, ಡಾಕ್ಟರ್ ಮಹೇಶ್ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸುವ ಒಂದು ಸಣ್ಣ ಸಾಕ್ಷ್ಯಚಿತ್ರ ನಮ್ಮ ಎದುರುಗಡೆ ಇದೆ, ನೋಡ್ಕೊಂಡು ಬರೋಣ. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದ್ರೆ ಹುಡುಗಿಯರಿಗೆ ನಾನು ಮದುವೆ ಆಗೋ ಹುಡುಗ ಫಿಟ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, ಲೈಫ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜ್ಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ನಿನ್ ಫ್ಯೂಚರ್ ಗಂಡ ನೋಡೆ, ಸಖತ್ತಾಗಿದ್ದಾನೆ. ನಿಮ್ ಬಗ್ಗೆ ಎಲ್ಲ ಓಕೆ, ಆದ್ರೆ ಕೂದ್ಲು ಮಾತ್ರ. ಅಯ್ಯೋ, ಇವರು ಕೂದ್ಲಿಲ್ದೆ ಏನೇನ್ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ ಅಂತ ಇವ್ರ ಹತ್ರನೇ ಕೇಳುವ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನನ್ನ ತಲೆ ಕೂದ್ಲು ಇಲ್ಲ ಅಂತ ನನ್ಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಒಬ್ಬನೇ ಇರುವಾಗ ಕೂಡ ಅದರ ಬಗ್ಗೆ ಚಿಂತಿಸಿದವನಲ್ಲ. ಆದ್ರೆ ನಾನು ಮದುವೆ ಆಗಬೇಕು, ಹುಡುಗಿ ನೋಡಬೇಕು ಅಂತ ಹೋಗುವಾಗ ನನಗೆ ಈ ಕೂದಲಿಲ್ಲದ ಸಮಸ್ಯೆ ಎದುರಾಯಿತು. ಕಾರಣ, ಹುಡುಗಿ ಎಲ್ಲ ಓಕೆ ಆಗ್ತಿತ್ತು, ಆದರೆ ಹುಡುಗಿಯರು ನನ್ನಲ್ಲಿ ಕೂದಲಿಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಇದರ ಬಗ್ಗೆ ಚಿಂತೆ ಆರಂಭವಾಯಿತು. ಒಂದು ದಿವಸ ನಾನು ಟಿವಿಯಲ್ಲಿ ಒಂದು ಜಾಹೀರಾತು ನೋಡಿದೆ, ಬಿಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ಬರ್ತಿರೋ ನಂಬರ್ ನೋಡಿ ಅದಕ್ಕೆ ನಾನು ಕರೆ ಮಾಡಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನೋಡಿ, ನೀವು ಬ್ಯಾಕ್ ಸೈಡ್ ಪೋರ್ಷನ್ ಬ್ಯಾಕ್ ಕೋಮಿಂಗ್ ಮಾಡಿದ್ರು ಸಹ ನಿಮಗೆ ಸಿಂಗಲ್ ಸಿಂಗಲ್ ಹೇರ್ಸ್ ಆಗಿ ಕಾಣಿಸುತ್ತೆ. ಕೆಲವು ಜನ ಪ್ಯಾಚಸ್ ಹಾಕ್ತಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ, ತಲೆ ಒಳಗಿಂದೇ ಬಂದಿರೋ ಥರ ಕಾಣಿಸುತ್ತೆ. ಇದು ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ, ತುಂಬಾ ನ್ಯಾಚುರಲ್ ಇರುತ್ತೆ ನಿಮಗೆ. ನೀವು ಡೈರೆಕ್ಟಾಗಿ ನೋಡ್ಬೋದು ಹೀಗೆ ಯಾವ ರೀತಿ ಇರುತ್ತೆ ಅಂತ. ಪ್ಲಾಂಟೇಷನ್ನಲ್ಲಿ ಥಿಕ್ ಸಿಂಗಲ್ ಹೇರ್ ಇರೋದ್ರಿಂದ ನ್ಯಾಚುರಲ್ಟಿ ಇರಲ್ಲ. ಈ ಸಿಸ್ಟಮ್ನಲ್ಲಿ ನೀವು ಯಾವ ಸ್ಟೈಲ್ ಬೇಕಾದರೂ ಮಾಡ್ಕೋಬಹುದು. ಸೈಡ್, ಮಿಡಲ್, ಬ್ಯಾಕ್ ಕೋಮಿಂಗ್, ಈಗ ಏನ್ ಬೇಕಾದರೂ ಮಾಡ್ಕೋಬಹುದು. Undetectable ultra custom hair systems, most advanced technology, undetectable silicon based systems, regain hair within 2 hours, non removable pasting systems, customized ladies gents wig for chemotherapy patients. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಅವರದು ಬಾಳ್ನೆ ಸಮಸ್ಯೆ ಇಟ್ಕೊಂಡು ತುಂಬಾ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಇವಾಗ ಹೇಗೆ ಅನಿಸ್ತಾ ಇದೆ ಗಿರೀಶ್ ಅವರೇ? ತುಂಬಾ ಖುಷಿ ಆಗ್ತಿದೆ ಸರ್. ತಮ್ಮಲ್ಲಿ ನನ್ನಂತ ಸಮಸ್ಯೆ ಅನುಭವಿಸುವವರು ತುಂಬಾ ಜನ ಇರ್ಬೋದು, ಆದ್ರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಟು ಬೇಸರ ಮಾಡಬೇಡಿ. ತಾವು ತಮ್ಮ ಸಮಸ್ಯೆಯನ್ನು ದೊಡ್ಡದು ಎಂದು ಭಾವಿಸದೆ ನೀವು ದಯಮಾಡಿ ನನ್ನ ಸಮಸ್ಯೆ ಪರಿಹಾರ ಆದಾಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಇವರನ್ನೊಮ್ಮೆ ಭೇಟಿ ಮಾಡಿ. 100% ನ್ಯಾಚುರಲ್, ನೋ ಸೈಡ್ ಇಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ನಾನು ನನ್ನ ಲೈಫ್ನಲ್ಲಿ ವೆಡ್ಡಿಂಗ್ ಆಲ್ಬಮ್ ನೋಡೋ ಚಾನ್ಸೇ ಇಲ್ಲ ಅನ್ಕೊಂಡಿದ್ದೀನಿ. ಇವಾಗ ನೋಡಿ, ಫ್ರೀ ಟೈಮ್ನಲ್ಲಿ ನನ್ನ ಲೈಫ್ನ ಹ್ಯಾಪಿ ಮೂಮೆಂಟ್ಸ್ ನೋಡ್ತಿದ್ದೀನಿ, ಥ್ಯಾಂಕ್ಸ್ ಟು ಬಿಯೋಮೋಡಿಸ್ ಹೇರ್ ರಿಪ್ಲೇಸ್ಮೆಂಟ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಬೊಕ್ಕತೆಯಲ್ಲಿ ಅಂತ ಹೇಳಿದರೆ ಎಲ್ಲ ಏಜ್ನವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದೇ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಈಗ 18 ಏಜಿಂದ ನಿಮಗೆ 25, 30, 35, 50 ಏಜ್ವರೆಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅನೌಷ್ಟಿಕತೆಯಿಂದನೇ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ.
ನಾವು ಬೇರೆ ಬೇರೆ ರೀಸನ್ನು ಸಹ ಇರುತ್ತೆ ಅದರಲ್ಲಿ ಬಟ್ ಮೇನ್ ರೀಸನ್ ಅಂದರೆ ಅನುವಂಶಿಕತೆಯೇ ಮೇನ್ ರೀಸನ್ ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅನುವಂಶಿಕತೆಯಿಂದ ಇದ ಬಾಳ್ನೆಸ್ಗೆ ಇದು ಯಾವುದು ಸರ್ಜರಿ ಅಲ್ಲ ನಾನ್ ಸರ್ಜಿಕಲ್ ಪ್ರೊಸೀಜರಿಂದ ನಿಮಗೆ ಈ ಚಿಕಿತ್ಸೆಯನ್ನು ಮಾಡ್ತೇವೆ ನಾವು ಹೇರ್ ಫಿಕ್ಸಿಂಗ್ ಅಂತ ಹೇಳಿದರೆ ನಿಮ್ಮ ಹೇರ್ಸ್ಗೆ ನಿಮ್ಮ ಫೇಸ್ಗೆ ಯಾವುದು ಯಾವ ಟೈಪಲ್ಲಿ ಸ್ಟೈಲ್ ಬೇಕಾ ಯಾವ ಥರ ನೀವು ಬಾಚ್ಕೋತೀರಾ ಹಿಂದೆ ಬ್ಯಾಕ್ ಕೊಂಬಿಂಗು ಮತ್ತು ಸೈಡ್ ಬಾಚ್ಲಿಕ್ಕಿದ್ರೆ ಫ್ರಂಟ್ ಬಾಚ್ಲಿಕ್ಕಿದೆ ಮತ್ತು ನೀವು ಯಾವ ನಿಮ್ಗೆ ಯಾವ ಟೈಪ್ ಸ್ಟೈಲಿಗೆ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದೇ ಸ್ಟೈಲೇ ನಾವು ಸೆಟ್ ಮಾಡಿ ಕೊಡ್ತೇವೆ ಈ ಸೆಟ್ ಮಾಡಿದ ನಂತರ ನೀವು ಯಾವ ರೀತಿಯಿಂದ ಸಹ ನೀವು ಯೂಸ್ ಮಾಡ್ಕೋಬೋದು ಅಂದರೆ ನಾರ್ಮಲ್ಲಾಗಿ ನೀವು ಯಾವ ಥರ ಬೇರೆ ಹೇರ್ಸನ್ನು ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೋಬೋದು ನಾರ್ಮಲ್ಲಾಗಿ ನಿಮ್ಮ ಹೇರ್ಸನ್ನು ನೀವು ಸ್ನಾನ ಮಾಡ್ತೀರಾ ಶಾಂಪು ಹಾಕ್ತೀರಾ ಬೈಕ್ ರೈಡ್ ಮಾಡ್ತೀರಾ ಸ್ವಿಮ್ಮಿಂಗ್ ಮಾಡ್ತೀರಾ ಮೊದಲು ಯಾವುದು ಮಾಡ್ತಿರಲ್ಲ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೋದು ಮತ್ತು ಇದರಲ್ಲಿ ನಿಮಗೆ ಕಲರ್ಸು ಸಹ ಈಗ ನಿಮ್ಮ ಹೇರ್ಸ್ ಕಲರ್ಸೇ ನಾವು ಹಾಕಿಕೊಡೋದು ನಿಮ್ಮ ಯಾವ ಥರ ಹೇರ್ಸ್ ಕಲರ್ಸ್ ಇರುತ್ತಲ್ಲ ಅದೇ ಥರ ಮಾಡಿಕೊಡೋದು ಇದರಲ್ಲಿ ನಾವು ಒಂದು ಹೊಸ ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಸಿಲಿಕಾನ್ ಹೇರ್ ಪ್ಯಾಚಸ್ ಅಂತ ಈ ಸಿಲಿಕಾನ್ ಹೇರ್ ಪ್ಯಾಚಸ್ಸಲ್ಲಿ ಸ್ಕಿನ್ ಬೇಸ್ಡಾಗಿ ಪ್ಯಾಚ್ ಇರುತ್ತೆ ನಿಮಗೆ ಯಾವ ಹೊರಗಡೆಯಿಂದ ಯಾರು ಸಹ ಇದನ್ನು ಹಾಕಿದ್ದೀರಾ ಅಂತ ಯಾರು ಸಹ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ನ್ಯಾಚುರಲಾಗಿ ನಿಮ್ಮ ಟ್ರಾನ್ಸ್ಪರೆಂಟ್ ನಿಮ್ಮ ಸ್ಕಿನ್ ಯಾವ ಥರ ಇರುತ್ತಲ್ಲ ಅದೇ ಥರ ಮೇಲೆ ಸಹ ಕಾಣುತ್ತೆ ಮತ್ತು ಒಂದೊಂದು ಸಿಂಗಲ್ ಹೇರ್ಸನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ ಈ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು ಇದನ್ನು ನಾವು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ Undetectable Ultra Custom Hair Systems Most Advanced Technology Undetectable Silicon Based Systems Regain Hair Within 2 Hours Non-Removable Pasting Systems Customized Ladies Gents Wig for Chemotherapy Patients ಮತ್ತೊಂದು ಏನಂತ ಕೆಲವು ಜನರಿಗೆ ಕರ್ಲಿ ಹೇರ್ಸ್ ಇರುತ್ತೆ ಅವರು ಅನ್ಕೋತಾರೆ ಕರ್ಲಿ ಹೇರ್ಸು ಆಗೋದೇ ಇಲ್ಲ ಅನ್ಕೋತಾರೆ ಹಾಗೇನಿಲ್ಲ ಕರ್ಲಿ ಹೇರ್ಸ್ನವ್ರಿಗೂ ಸಹ ಕರ್ಲಿಯಾಗಿ ನಿಮ್ದು ಯಾವ ಥರ ಎಷ್ಟು ಕರ್ಲಿಯಾಗಿ ಇದು ಇರುತ್ತೆ ಡೆನ್ಸಿಟಿ ಇರುತ್ತೆ ಎಷ್ಟು ಕರ್ಲಿಯಾಗಿರುತ್ತೆ ಕರ್ಲ್ ಆಗಿರುತ್ತಲ್ಲ ಅಷ್ಟೇ ಕರ್ಲಲ್ಲಿ ನಾವು ನಮ್ಮ ಹೇರ್ಸ್ ಪ್ಯಾಚ್ ಹಾಕಿ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ತೇವೆ ನೀವು ಆ್ಯಸ್ ಇಟ್ ಈಸ್ ನಿಮಗೆ ಮೊದಲು ಯಾವ ಥರ ಹೇರ್ಸ್ ಇತ್ತಲ್ಲ ಅದೇ ಥರ ನಿಮಗೆ ಮತ್ತೆ ಸಿಗುತ್ತೆ ನಿಮಗೆ ನಾನೊಬ್ಬ ಲೆಕ್ಚರರ್ ಸ್ಟೂಡೆಂಟ್ಸ್ ಎಲ್ಲಿ ತಮಾಷೆ ಮಾಡೋಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ ಏನಾದರೂ ಸಿಕ್ಕಿತ್ತಂದರೆ ಅಷ್ಟೇ ಕತೆ ನಾನು ಕ್ಲಾಸ್ನಲ್ಲಿ ಸ್ಟ್ರಿಕ್ಟು ಅದಕ್ಕೆ ಸರಿಯಾಗಿ ತಲೆ ಮೇಲೆ ಕೂದಲು ಇರಲಿಲ್ಲ ಏನು ತಮಾಷೆ ಮಾಡ್ತಾರೆ ಅಂತೀರಾ ಚಾಕ್ ಎಸೆಯೋದು ರಾಕೆಟ್ ಬಿಡೋದೇನು ಕಾರ್ಟೂನ್ ಮಾಡೋದೇನು ಅಬ್ಬಾಬಾ ಏನು ಹಿಂಸೆ ಇಷ್ಟು ಬಾಳ್ನೆಸ್ ಆಗಿದೆ ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಾಳ್ನೆಸ್ ಆಗಿದೆ ನಾವು ಇಷ್ಟೇ ಮೆಜರ್ಮೆಂಟ್ ತಗೋತೀವಿ ಫಸ್ಟ್ ಅವ್ರು ನಮ್ಮಲ್ಲಿಗೆ ಬಂದಾಗ ಅವರಿಗೆ ಇಷ್ಟು ಮೆಜರ್ಮೆಂಟ್ ತಗೊಂಡು ಈ ಹೇರ್ಸ್ಗೆ ಮ್ಯಾಚ್ ಆಗೋ ಥರ ಹೇರ್ಸನ್ನು ಒಂದು ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ ಸ್ಕಿನ್ ಬೇಸ್ಡ್ ಪ್ಯಾಚಸ್ಸನ್ನು ನಾವು ಪೇಸ್ಟಿಂಗ್ ಮಾಡಿಕೊಂಡು ಅಂದರೆ ಫಿಕ್ಸ್ ಮಾಡಿಕೊಂಡು ಇದು ನ್ಯೂ ಟೆಕ್ನಾಲಜಿ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಇದನ್ನು ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಟಮೇಲೆ ನೀವು ಈ ಹೇರ್ಸ್ಗೆ ಆ ಹೇರ್ಸ್ನ ಮ್ಯಾಚ್ ಆಗೋ ಥರ ಹೇರ್ ಕಟ್ ಮಾಡಿ ಸೆಟ್ ಮಾಡ್ಕೋತೀವಿ ಅಂದರೆ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಥರ ಇರಬೇಕಲ್ವಾ ಇದೇ ಸೈಜ್ನಲ್ಲಿ ಅಂದರೆ ಇಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಸೈಜಲ್ಲಿ ಸೆಟ್ ಮಾಡಿ ಕೊಡ್ತೀವಿ ಇದು ನೋಡಿ ಫುಲ್ ಬಾಲ್ಡ್ನೆಸ್ ಇರೋವರೆಗೆ ಕಾಣಿಸುತ್ತೆ ಅದನ್ನು ಫುಲ್ ಕವರ್ ಮಾಡಿ ಕೊಡಬೇಕಾಗತ್ತೆ ಇದನ್ನೆಲ್ಲ ಕವರ್ ಮಾಡಿ ಕೊಡಬೇಕಾಗತ್ತೆ ಸೆಟ್ ಮಾಡಿದ ನಂತರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಷ್ಟು ನ್ಯಾಚುರಲ್ ಕಾಣೋ ಥರ ಮಾಡಿಕೊಡ್ತೇವೆ ಮತ್ತೆ ಇವಾಗ ಫುಲ್ ಡಲ್ ಆಗಿದ್ದಾರೆ ಹೀಗೆ ಎಂತೆಂಥ ಟ್ರೀಟ್ಮೆಂಟ್ ಮಾಡಿ ಲಾಸ್ಟಿಗೆ ನಮ್ಮಲ್ಲಿಗೆ ಬಂದಿದ್ದಾರೆ ಏನೇನು ಟ್ರೀಟ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನರಿಗೆ ಗೊತ್ತಾಗಲಿ ಹೇಳಿ ನಾನು ಬಿಯೋಮಾನ್ಸ್ಗೆ ಬರೋ ಮುಂಚೆ ಎಲ್ಲ ಥರದ ಟಿವಿ ಆ್ಯಂಡ್ ಪೇಪರ್ ಆ್ಯಡ್ಗಳನ್ನು ನೋಡ್ತಾ ಇದ್ದೆ ಹ್ಯಾ ಕೂದಲು ಬರುತ್ತೆ ಅಂತ ಅದಕ್ಕೆ ಯಾವ ಥರದ ಆಯಿಲ್ ಬಳಸಬೇಕು ಎಲ್ಲ ಥರದ ಆಯಿಲು ಎಲ್ಲ ಥರದ ಟ್ಯಾಬ್ಲೆಟ್ಸ್ ಕ್ಯಾಪ್ಸಲ್ಸ್ ಎಲ್ಲ ತಗೊಂಡೆ ಆದರೆ ಇಷ್ಟು ವರ್ಷ ನನಗೇನು ಅದರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಒಂದು ಕೂದಲು ಸಹ ಬರಲಿಲ್ಲ ಮತ್ತೆ ನನಗೆ ಒಬ್ಬರು ನನ್ನ ಫ್ರೆಂಡ್ ಹೇಳಿದ್ಮೇಲೆ ಬಿಯೋಮಾನಿಸ್ನಲ್ಲಿ ಮಾಡಿಕೊಡ್ತಾರೆ ತಕ್ಷಣ ಹೋಗಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ ಈಗ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂದಿದ್ದೇನೆ ಇದು ನೋಡಿ ಇವರಿಗೆ ಇಷ್ಟು ಈಗ ಇಷ್ಟು ಬಾಲ್ಡ್ನೆಸ್ ಆಗಿತ್ತು ಇವರಿಗೀಗ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ ಇದು ಹೇಗಿದೆ ಅಂದರೆ ನಿಮ್ಮ ಹೇರ್ಸ್ಗೆ ನಿಮ್ಮ ಹೇರ್ ಯಾವುದು ಕರ್ಲಿ ಹಾಗೆ ಹೇರ್ ಇದೆ ಈ ಹೇರ್ಗೆ ಮತ್ತೆ ಈ ಹೇರ್ಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇವೆ ಆದರೆ ಕೆಲವು ಜನ ಏನು ಮಾಡ್ತಾರೆ ಈ ಸ್ಟ್ರೈಟ್ ಹೇರ್ಗೆ ಗುಂಗ್ರು ಕೂದಲು ಸೆಟ್ ಮಾಡಲಿಕ್ಕೆ ನೋಡ್ತಾರೆ ಬಟ್ ಅದು ಸಾಧ್ಯ ಇಲ್ಲ ಗುಂಗ್ರು ಕೂದಲಿಗೆ ಗುಂಗ್ರು ಕೂದಲೇ ಹಾಕಬೇಕು ಆವಾಗ ಮಾತ್ರ ಸೆಟ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಹಿಂದೆ ನೋಡಿ ಆಮೇಲೆ ಈ ಸೈಡ್ ನೋಡಿ ಸ್ವಲ್ಪ ಸಹ ಗೊತ್ತಾಗಲ್ಲ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಹೇಗೆ ಸಹ ಬಾಚ್ಕೋಬಹುದು ಬಟ್ ಗುಂಗ್ರು ಕೂದಲು ಇದ್ದ ಕಾರಣ ಒಂದೇ ಸ್ಟೈಲ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೀಯಾಗಿ ಇಟ್ಕೋಬಹುದು ಎಷ್ಟು ಫ್ರೀ ಬೇಕು ಅಷ್ಟು ಫ್ರೀಯಾಗಿ ಇಟ್ಕೋಬಹುದು ದಿವಸ ಸ್ನಾನ ಮಾಡಬಹುದು ಶಾಂಪು ಬೈಕ್ ರೈಡ್ ಮಾಡಬಹುದು ಏನ್ ಸಹ ಮಾಡಬಹುದು ಹೇಳಿ ಸರ್ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅವರು ತುಂಬಾ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ
ಮತ್ತೆ ಎಲ್ಲ ಟ್ರೈ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪಾಪ ಅವರಿಗೆ ಯಾವುದು ಸಕ್ಸಸ್ ಆಗ್ಲಿಲ್ಲ. ನಂತರ ನಮ್ಮಲ್ಲಿ ಬಿಯೋಮೊಂಡಿಸ್ ಏರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬಂದು ವಿಸಿಟ್ ಮಾಡಿ. ಇವರಿಗೆ ಈಗ ಹೇಗೆ ಅನಿಸ್ತಾ ಇದೆ, ನಿಮ್ಗೆ ಹ್ಯಾಪಿ ಅನಿಸ್ತಾ ಇದೆಯಾ? ಹ್ಯಾಪಿ ಅನಿಸ್ತಾ ಇದೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್. ಇವಾಗ ಬರೋ ಸ್ಟೂಡೆಂಟ್ಸ್ ಗೆ ತಮಾಷೆ ಮಾಡಕ್ಕೆ ರೀಸನ್ ಇಲ್ಲ ಬಿಡಿ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್. ಈಗ ನಾವು ಮಾಡಿಕೊಟ್ಟಿದ್ದಾಗೆ ಅದೇ ತರ ಬಾಚಬೇಕಂತ ಇರಲ್ಲ, ಬೇರೆ ಟೈಪಲ್ಲಿ ಬಾಚ್ಬೋದು. ಇದೇ ಇದರಲ್ಲಿ ಅಡ್ವಾಂಟೇಜ್. ಕೆಲವೊಂದು ಈಗ ಓಲ್ಡ್ ಟೈಪ್ ಸಿಸ್ಟಮ್ ಅಲ್ಲಿ ನಿಮಗೆ ಒಂದೇ ಟೈಪ್ ಬಾಚ್ಲಿಕ್ಕೆ ಇರುತ್ತೆ. ಒಂದೇ ಟೈಪ್ ಬಾಚಿದ್ರೆ ಒಂದೇ ಟೈಪ್ ಬಾಚ್ತಾ ಇರಬೇಕು, ಸೈಡಲ್ಲಿ ಮತ್ತೆ ಇನ್ನೊಂದು ಸೈಡಲ್ಲಿ ಬಾಚ್ಲಿಕ್ಕಾಗಲ್ಲ. ಕೆಲವು ಜನಕ್ಕೆ ಚೇಂಜಸ್ ಮಾಡ್ತಾ ಇರ್ತಾರೆ ಪ್ಯಾಚಸ್ಸನ್ನು. ಈಗ ಸೈಡಲ್ಲಿ ಬಾಚಬೇಕಂತಾರೆ, ಮಿಡ್ಲಲ್ಲಿ ಬಾಚಬೇಕಂತಾರೆ, ಬ್ಯಾಕ್ ಕೋಂಬಿಂಗ್ ಮಾಡಬೇಕಂತಾರೆ. ಆ ಥರದಲ್ಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ನಾವು ಹೊಸ ಇಂಟ್ರೊಡ್ಯೂಸ್ ಏನು ಮಾಡಿದ್ದೇವಲ್ಲ, ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ, ಈ ಸಿಸ್ಟಮಲ್ಲಿ ನೀವು ಯಾವ ಟೈಪಲ್ಲೂ ಸ್ಟೈಲು ಮಾಡ್ಬೋದು, ಯಾವ ಥರ ಸಹ ಬಾಚ್ಕೋಬೋದು. ಇದು ಇದರಲ್ಲಿ ಅಡ್ವಾಂಟೇಜ್, ಮೇನ್ ಅಡ್ವಾಂಟೇಜು. ಇದು ಎಲ್ಲಿ ನಿಮಗೆ ಈ ಥರ ಸಿಸ್ಟಮನ್ನು ಎಲ್ಲೂ ಯಾರು ಇನ್ನುವರೆಗೆ ಅಡ್ವಾಂಟೇಜ್ ಇದನ್ನು ಮಾಡಿಲ್ಲ, ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಇದನ್ನು ಫಸ್ಟ್ ಟೈಮು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ತುಂಬ ನ್ಯಾಚುರಲಾಗಿ ಇರುತ್ತೆ ಇದರಲ್ಲಿ. ಓಲ್ಡ್ ಏಜ್ನವರು ನಮ್ಮಲ್ಲಿ ಬರ್ತಾರೆ. ಓಲ್ಡ್ ಏಜ್ನವ್ರಿಗೆ ಏನಂದರೆ ಅವರಿಗೆ ಒಂದು ಆ ಏಜಲ್ಲಿ ಅವ್ರಿಗೆ ಫುಲ್ ಬ್ಲ್ಯಾಕ್ ಆಗಲ್ಲ, ಫುಲ್ಲು ವೈಟ್ ಮನ್ಸಾಗಲ್ಲ. ಅವ್ರಿಗೊಂದು ಮಿಕ್ಸ್ ಮಾಡಿ, ಅಂದರೆ 50% white to 50% ಬ್ಲ್ಯಾಕು, ಆ ಥರ ಮಿಕ್ಸ್ ಮಾಡಿ ಅದನ್ನು ಪ್ಯಾಚ್ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಸಹ ಅವ್ರಿಗೆ ಸೂಟ್ ಆಗೋವಾಗೇ ಇರುತ್ತೆ, ಅವ್ರ ಏಜ್ ತಕ್ಕ ಹಾಗೆ. ಈಗ ಕೆಲವು ಏಜ್ನವ್ರಿಗೆ ಕೆಲವು ರೀತಿಯಿಂದ ಮಾಡಿಕೊಡಬೇಕಾಗತ್ತೆ. ಅವರು ಏಜಲ್ಲಿ 50 above ಇದ್ದವ್ರಿಗೆ ಆ ಥರ ನಾವು ಮಾಡಿಕೊಡೋ ನಮ್ಮಲ್ಲಿ ಸಿಸ್ಟಮ್ ಇದೆ. ಅವರು ಸಹ ವರಿ ಮಾಡಬೇಕಂತ ಇಲ್ಲ, ನಮ್ಮಲ್ಲಿ ಬಂದು ನೀವು ಆ ಥರ ಪ್ಯಾಚ್ ಹಾಕಿ, ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆ ಪ್ಯಾಚ್. ಮಾರ್ಕೆಟಿಂಗ್ ಜಾಬ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ನಾನು ಇಂಟರ್ವ್ಯೂಗೆ ಹೋದಾಗ ಗುಡ್ ಕ್ವಾಲಿಫಿಕೇಶನ್ ಲೆವೆಲ್ ಚೆನ್ನಾಗಿದೆ, ಬಟ್ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಟ್ಯಾಲೆಂಟ್ ಜೊತೆ ಸ್ವಲ್ಪ ಲುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಕಟ್ ಚೆನ್ನಾಗಿದೆ, ಬಟ್ ನಿಮ್ಮ ಕೂದಲು. ಕೊನೆಗೆ ನನ್ನದೇ ಆದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಆದರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಏನೋ ಒಂಥರ ಜಿಗುಪ್ಸೆ, ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ಎಷ್ಟು ಬಾಲ್ಡ್ನೆಸ್ ಇದೆ, ಇಷ್ಟು ಮಾತ್ರ ಬಾಲ್ಡ್ನೆಸ್ ನಾವು ಕವರ್ ಮಾಡಿ ಕೊಡ್ಬೇಕು. ದೊಡ್ಡದಾಗಿ ಹಾಕಿಸ್ಲಿಕ್ಕೂ ಸಹ ಇಲ್ಲ. ಈ ಹೇರ್ಸ್ಗೆ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ಬೇಕಲ್ಲ. ಅದು ಅಷ್ಟೇ ಹೇರ್ಗೆ ನಾವು ಕವರ್ ಮಾಡಿ ನಿಮ್ಮ ಹೇರ್ಗೆ ಸೈಡಲ್ಲಿ ಹೇರ್, ಬ್ಯಾಕಲ್ಲಿ ಹೇರ್ ಎಲ್ಲ ಕವರ್ ಆಗೋ ಹಾಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. ಅನ್ಡಿಟೆಕ್ಟೇಬಲ್ ಅಲ್ಟ್ರಾ ಕಸ್ಟಮ್ ಹೇರ್ ಸಿಸ್ಟಮ್ಸ್, ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅನ್ಡಿಟೆಕ್ಟೇಬಲ್ ಸಿಲಿಕಾನ್ ಬೇಸ್ಡ್ ಸಿಸ್ಟಮ್ಸ್, ರೀಗೇನ್ ಹೇರ್ ವಿದ್ ಇನ್ 2 hours, ನಾನ್ ರಿಮೂವೇಬಲ್ ಪೇಸ್ಟಿಂಗ್ ಸಿಸ್ಟಮ್ಸ್, ಕಸ್ಟಮೈಸ್ಡ್ ಲೇಡೀಸ್ ಜೆಂಟ್ಸ್ ವಿಗ್ ಫಾರ್ ಕಿಮೋಥೆರಪಿ ಪೇಷಂಟ್ಸ್. ನೋಡಿ ಇವರಿಗೆ ಇದು ಇಷ್ಟು ಹೋಗಿರೋದು, ಅಷ್ಟೇ ಜಾಗದಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಷ್ಟು ನ್ಯಾಚುರಲ್ ಆಗಿದೆ. ಈವನ್ ನಿಮಗೆ ಪ್ಲಾಂಟೇಶನ್ ಮಾಡಿದ್ರು ಸಹ ಈ ತರ ಫಿನಿಶಿಂಗ್ ಬರಕ್ಕೆ ಸಾಧ್ಯ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ. ಯಾವ ತರ ಕೋಮಿಂಗ್ ಬೇಕಾದ್ರೂ ಮಾಡಬಹುದು, ಮಿಡ್ಲಲ್ಲಿ ಬಾಚ್ಕೊಳ್ಳಿ, ಸೈಡ್ಗೆ ಬಾಚ್ಕೊಳ್ಳಿ, ಯಾವ ತರ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ತರ ಮಾಡ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫೈನಲ್ ಟಚ್. ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಇಲ್ಲ, ಎಲ್ಲ ಒರಿಜಿನಲ್ ಹೇರ್ಸ್ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಮಾಡೋ ಹಾಗೆ ಫಿಕ್ಸ್ ಮಾಡಿ ಕೊಟ್ಟಿರೋದು. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್. Every problem has a solution and I thank to Biomodis. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್. ಕೆಲವು ಕಂಪ್ನಿಯಲ್ಲಿ ನಿಮಗೆ ಅವರವರ ಇದರಲ್ಲಿ ಜಾಸ್ತಿ ಬಜೆಟಲ್ಲಿ ಇಟ್ಟು ಮಾಡ್ತಾರೆ, ನಮ್ದು ಹಾಗೆಲ್ಲ. ನಮಗೆ ಎಕನಾಮಿಕಲ್ ಈಗ ಎಲ್ಲ ಜನ ಸಹ ನಮ್ಮಲ್ಲಿ ಮಾಡಿಸ್ಬೇಕು. ಪೂರ್ ಆಗಿದ್ದವರು ಮಾಡಿಸ್ಬೇಕು, ರಿಚ್ ಇದ್ದವರು ಮಾಡಿಸ್ಬೇಕು, ಎಲ್ಲರೂ ಒಂದೇ ಸಮ ಆಗಿ ನಾವು ರೇಟ್ ಇದೆ ನಮ್ಮಲ್ಲಿ. ತುಂಬ ಕಮ್ಮಿಯಿಂದ ಹಿಡಿದು ಸ್ವಲ್ಪ ಹೈ ರೇಂಜಲ್ಲಿ ಸಹ ಇದೆ. ಆದರೆ ಅವ್ರದ್ದೊಂದು ಅವ್ರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ, ಯಾಕಂದರೆ ನಾವು ಕ್ವಾಲಿಟಿ ಮೇನ್ಟೈನ್ ಮಾಡ್ತೇವೆ ಇದರಲ್ಲಿ. ನಿಮ್ಮ ಫೇಸ್ಗೆ ಸೂಟ್ ಆಗುವ ಹಾಗೆ ಸ್ಟೈಲ್ ಮಾಡಿಕೊಡೋದು, ಮತ್ತು ಆ ಹೇರ್ ಕ್ವಾಲಿಟಿ, ಆಮೇಲೆ ಹೇರ್ ಪ್ಯಾಚಸ್ ಇದೆಯಲ್ಲ, ತುಂಬ ನ್ಯಾಚುರಲಾಗಿ ಇರುತ್ತೆ. ಹೊರಗಡೆಯಿಂದ ಯಾರೂ ಸಹ ಗೊತ್ತಾಗಲ್ಲ. ಈಗ ಕೆಲವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡಿರ್ಬೇಕು, ಅವ್ರು ಮಾಡಿದ್ದಾರೆ, ಅವ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿದ್ದು ಇದಕ್ಕೆ ನೀವು ಕಂಪೇರ್ ಮಾಡಿ, ನೀವೇ ಕಂಪೇರ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ, ಎಷ್ಟು ನ್ಯಾಚುರಲಿಟಿ ಇದೆ ನಮ್ಮ ಬ್ಯೂಮೌಂಟ್ಸ್ ಹೇರ್ ಫಿಕ್ಸಿಂಗಲ್ಲಿ ಮಾಡಿಸಿದವರು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದು 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬ್ಯೂಮೌಂಟ್ ಹೇರ್ ರಿಪ್ಲೇಸ್ಮೆಂಟ್. ಹುಡುಗಿಯರು ಸಹ ಮಾಡ್ಬೋದು, ಇದೇ ಥರನೇ ಮಾಡ್ಬೋದು. ಬಟ್ ಹುಡುಗಿಯರಿಗೆ ಏನಾಗುತ್ತೆ ಅಂದರೆ ಉದ್ದ ಹೇರ್ಸ್ ಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪ ಗಿಡ್ಡ ಹೇರ್ಸ್ ಇರುತ್ತೆ. ಇವ್ರಿಗೆ ಇವ್ರದೇ ಒಂದು ಸಿಸ್ಟಮ್, ಇದೇ ಸಿಸ್ಟಮನ್ನು ನಾವು ಉದ್ದ ಹೇರ್ಸ್ ಆಗಿ ಮಾಡಿಕೊಡ್ತೇವೆ.
ಅವರು ಸಹ ನಿಮಗೆ ಇದೇ ಥರನೇ ಹೇಗೆ ಹೇಗೆ ಬೇಕು ಹಾಗೆ ಮಿಡ್ಲ್ ಪಾರ್ಟಿಷನ್ನೋ ಇಲ್ಲಾಂದರೆ ಬಾಪ್ ಕಟ್ ಆಗಿ ಅವ್ರಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಲ್ಲ ಅದೇ ಟೈಪಲ್ಲಿ ಸ್ಟೈಲ್ ಮಾಡಿಕೊಡ್ತೇವೆ. ಕೆಲವು ಜನಕ್ಕೆ ಹಿಂದೆ ಮಾತ್ರ ಬಾಲ್ಡ್ ಆಗಿರುತ್ತೆ, ಕೆಲವು ಲೇಡೀಸ್ಗೆ ಮಿಡ್ಲಲ್ಲಿ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುವಾಗ ಆ ಪೋರ್ಷನ್ ಮಾತ್ರ ಆ ಜಾಗದಲ್ಲಿ ಆ ಪೋರ್ಷನ್ ಮಾತ್ರ ನಾವು ಈ ಪ್ಯಾಚನ್ನು ಇಟ್ಟು ಫಿಕ್ಸ್ ಮಾಡಿಕೊಟ್ರೆ ನಿಮಗೆ ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗದಾಗೆ ಇರುತ್ತೆ. ನೀವು ಬಾಚ್ಬೋದು ಸ್ನಾನ, ಅವರು ಸಹ ಹೇಗೆ ಹೇಗೆ ಅವ್ರದ್ದು ನಾರ್ಮಲ್ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅವರು ಒರಿಜಿನಲ್ ಏರ್ಸನ್ನು ಅದೇ ಥರ ಯೂಸ್ ಮಾಡ್ಕೋಬಹುದು. ಯಾವುದು ಇದರಲ್ಲಿ ಸಹ ಯಾವುದು ಅಡ್ಡ ಪರಿಣಾಮ ಇಲ್ಲ, ಯಾವುದು ಇಲ್ಲ. ಮೊದಲು ನನ್ನ ಕೂದಲು ಉದುರ್ತಿತ್ತು, ಬಿಳಿ ಇತ್ತು, ಸ್ಪ್ಲಿಟ್ ಎಂಡ್ಸ್ ಇತ್ತು, ಹೇರ್ ಫಾಲ್ ಜಾಸ್ತಿ ಇತ್ತು, ಕೂದಲು ಉದುರಿ ಹೋಗಿ ಸ್ಕ್ರಾಪ್ ಕಾಣ್ತಾ ಇತ್ತು. ಆದ್ರೆ ಈಗ ನಾನು ಫ್ರೆಂಡ್ಸ್ ಜೊತೆ ಧೈರ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಬಹುದು. ಅನ್ಡಿಟೆಕ್ಟೇಬಲ್ ಅಲ್ಟ್ರಾ ಕಸ್ಟಮ್ ಹೇರ್ ಸಿಸ್ಟಮ್ಸ್, ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅನ್ಡಿಟೆಕ್ಟೇಬಲ್ ಸಿಲಿಕಾನ್ ಬೇಸ್ಡ್ ಸಿಸ್ಟಮ್ಸ್, ರೀಗೇನ್ ಹೇರ್ ವಿದ್ ಇನ್ 2 ಅವರ್ಸ್, ನಾನ್ ರಿಮೂವೇಬಲ್ ಪೇಸ್ಟಿಂಗ್ ಸಿಸ್ಟಮ್ಸ್, ಕಸ್ಟಮೈಸ್ಡ್ ಲೇಡೀಸ್ ಜೆಂಟ್ಸ್ ವಿಗ್ ಫಾರ್ ಕಿಮೋಥೆರಪಿ ಪೇಷಂಟ್ಸ್. ಮತ್ತೆ ಇದರಲ್ಲಿ ನಿಮಗೆ ಯಾವ ಅಡ್ಡ ಪರಿಣಾಮ ಸಹ ಇಲ್ಲ, ಯಾವುದು ಚಿಕ್ಕದು. ಈಗ ನಿಮ್ಮ ಇದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ, ಈಗ ಏನಾದರೂ ಎಳೆದ್ರೆ ಯಾರಾದರೂ ಬರುತ್ತೆ ಅಂತ ಅನ್ಕೋತಾರೆ, ಅದು ಯಾವುದೂ ಆಗಲ್ಲ. ಒಂದ್ಸರಿ ಮಾಡಿದರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. 100% ನ್ಯಾಚುರಲ್, ನೋ ಸೈಡ್ ಇಫೆಕ್ಟ್, ನೋ ಸರ್ಜರಿ. ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ನಮ್ಮ ಎಲ್ಲ ಬಿಯೋಮೋಡ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟ್ರಲ್ಲಿ ರೀಸನೇಬಲ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಬಿಯೋಮೋಂಡ್ ಹೇರ್ ರಿಪ್ಲೇಸ್ಮೆಂಟ್, ಎಸ್ ಎಲ್ ವಿಲ್ಕಾನ್, ನಂಬರ್ 1A, ಥರ್ಡ್ ಫ್ಲೋರ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್. ಕಾಲ್ 9591799455. ವೀಕ್ಷಕರೇ, ಬಾಲ್ಡ್ ಅಂಡ್ ಬ್ಯೂಟಿಫುಲ್ ಸಂವಾದ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮ. ವೀಕ್ಷಕರೇ, ಬಾಲ್ಡ್ ಅಂಡ್ ಬ್ಯೂಟಿಫುಲ್ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೋಡಿದ್ರಲ್ಲ, ಸೊ ಸಾಕ್ಷ್ಯಚಿತ್ರದಲ್ಲಿ ತಲೆ ಕೂದಲು ಇಲ್ಲದ ಸಮಸ್ಯೆ ಮತ್ತು ಅದನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯ. ಸೊ ಈ ಉಪಾಯದ ಬಗ್ಗೆ ನಾವು ಇನ್ನಷ್ಟು ಮಾತಾಡ್ತೇವೆ. ತಲೆ ಕೂದಲಿಗೆ ಸಂಬಂಧಪಟ್ಟಂತೆ ಅಥವಾ ಕೂದಲಿನ ಸೌಂದರ್ಯಕ್ಕೆ ಕುರಿತಂತೆ ಅವರ ಅಭಿಪ್ರಾಯವನ್ನು, ಡಾಕ್ಟರ್ ಮಹೇಶ್ರವರ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ. ಸರ್, ಕೂದಲು ಉದುರುವುದು ಇಂದಿನ ದಿನಮಾನದಲ್ಲಿ ಸಾಮಾನ್ಯ ಸಮಸ್ಯೆ ಅಂತಾಗಿದೆ, ಯಾಕೆ ಸರ್ ಕೂದಲು ಉದುರುತ್ತದೆ? ಅಲ್ಲ, ಈಗ ಈಗಿನ ಸಮಸ್ಯೆ ಅಂದರೆ ಈಗ ತುಂಬ ಫಾಸ್ಟ್ ಆಗಿದ್ದಾರೆ ಲೈಫಲ್ಲಿ, ಫಾಸ್ಟ್ ಫುಡ್ ಬಂದಿದ್ದಾವೆ, ಆಮೇಲೆ ಯಾವುದು ಒಳ್ಳೆ ಪ್ರೋಟೀನ್ಸ್ ಒಳ್ಳೆ ಊಟ ಮಾಡ್ತಾ ಇಲ್ಲ. ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಹೊರಗಡೆನೆ ಊಟ ಮಾಡೋದು, ಬಾಯಿ ರುಚಿಗೆ ಊಟ, ಬಾಯಿ ರುಚಿಗೆ ಮತ್ತು ಪ್ಯಾಕಿಂಗ್ ಐಟಮ್ಸ್ ಬಂದಿದೆ. ಆ ಪ್ಯಾಕಿಂಗಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅದೆಲ್ಲ ನೋಡೋದಿಲ್ಲ. ಡೈರೆಕ್ಟಾಗಿ ಹೋಗೋದು, ತೊಗೊಳ್ಳೋದು, ಬೈ ಮಾಡೋದು, ಬಿಸಿ ಮಾಡೋದು, ತಿನ್ನೋದು. ಮನೆಯಲ್ಲಿ ಯಾರಿಗೂ ಮಾಡೋ ಒಳ್ಳೆ ಪ್ರೋಟೀನ್ಸು, ಮೊದಲಿನ ಹಿಂದಿನ ಕಾಲದಲ್ಲಿ ಬೇರೆ ಟೈಪಲ್ಲಿ ಒಳ್ಳೆ ಫುಡ್ ತಿಂತಿದ್ರು, ಒಳ್ಳೆ ಮನೆಯಲ್ಲೇ ಮಾಡಿ ಪ್ರಿಪೇರ್ ಮಾಡಿ, ಅದರಲ್ಲಿ ಅಷ್ಟು ಜಾಸ್ತಿ ಪೌಷ್ಟಿಕಾಂಶ ಇರೋದ್ರಿಂದ ನಿಮಗೆ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಕಮ್ಮಿ ಇರ್ತಿತ್ತು. ಆವಾಗ ಮತ್ತೆ ಈ ಕೆಲವೊಂದು ಶಾಂಪೂಸು ಅಡ್ವರ್ಟೈಸ್ಮೆಂಟ್ ತುಂಬ ಬರ್ತಾ ಇದೆ, ಬೇರೆ 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 ವೆರೈಟೀಸ್ ಆಫ್ ಶಾಂಪೂಸ್ ಬರ್ತಾವೆ, ಎಷ್ಟು ತುಂಬ ಬಂದಿದ್ದಾವೆ. ಅದರಲ್ಲಿ ನಿಮಗೆ ಸೈಡ್ ಇಫೆಕ್ಟ್, ಒಂದು ಶಾಂಪು ಯೂಸ್ ಮಾಡಲ್ಲ, ಎಲ್ಲ ಬೇರೆ ಬೇರೆ ಟೈಪಲ್ಲಿ ಟ್ರೈ ಮಾಡಲಿಕ್ಕೆ ಹೋಗ್ತಾರೆ. ಟ್ರೈ ಮಾಡುವಾಗ ಅದರ ಸೈಡ್ ಇಫೆಕ್ಟ್ ಆಗಿ ಅದರಿಂದ ಸಹ ಹೇರ್ ಫಾಲ್ ಆಗುವಂತ ಸಮಸ್ಯೆ, ಅದು ಸಣ್ಣ ವಯಸ್ಸಿಂದ ಸ್ಟಾರ್ಟ್ ಆಗುವಂತೂ ಇರುತ್ತೆ, ಹೇಳಲಿಕ್ಕಾಗಲ್ಲ. ಯಾವ ಸಮಸ್ಯೆ ಪ್ರಶ್ನೆ ಕಾಡ್ತಾ ಇರೋದು, ಈ ಕೂದಲು ಉದುರುವುದು ಅಂದ್ರೆ ಇದೇ ವಯಸ್ಸಿನಿಂದ ಆರಂಭ ಆಗ್ತದೆ ಅನ್ನುವಂಥದ್ದು ಏನಾದ್ರು ಇದೆಯಾ? ಅಲ್ಲ, ಅದೇ ನಾನು ಪುರುಷರನ್ನ ಕೇಂದ್ರೀಕರಿಸಿ ಕೇಳ್ತಾ ಇರೋದು. ಅಲ್ಲ, ಪುರುಷರಿಗೆ ಜಾಸ್ತಿ ಆಗುವಂಥದ್ದು ಇದರಲ್ಲಿ, ನಿಮಗೆ ಹೆಂಗಸರಿಗಿಂತ ಪುರುಷರಲ್ಲಿ ಜಾಸ್ತಿ ಆಗುವಂಥದ್ದು. ಮಕ್ಕಳಲ್ಲಿ ಕೂದಲು ಉದುರುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ, ಉದ್ದ ಕೂದಲು ಇರ್ತದೆ, ಅದನ್ನು ಸಂರಕ್ಷಣೆ ಮಾಡೋದೇ ಒಂದು ದೊಡ್ಡ ಒಂದು ಕೆಲಸ ಆಗಿರ್ತದೆ. ಬಟ್ ಪುರುಷರಿಗೆ ಅಂಥದ್ದೊಂದು ಸಮಸ್ಯೆ ಇರೋದಿಲ್ಲ, ಸಂರಕ್ಷಣೆ ಮಾಡೋ ಸಮಸ್ಯೆ ಇರೋದಿಲ್ಲ. ಆದರೂ ಕೂಡ ಉದುರುತ್ತದೆ, ಕೆಲವರಿಗೆ ಕೂದಲು ಉದುರುತ್ತದೆ ಆದರೆ ಮತ್ತೆ ಬರ್ತದೆ. ಆದರೆ ಮತ್ತೆ ನಾವು ಈಗ ಕಾಣ್ತಾ ಇರೋದು ಕೂದಲು ಉದುರಿ ಹೋದರೆ ಮತ್ತೆ ಬರೋದೇ ಇಲ್ಲ ಅನ್ನುವಂಥದ್ದು. ಹೌದು, ಆದರೆ ಅದೇ ಇದೆ, ಈಗ ನಮ್ಮದು ಮೇನ್ ಇದ್ದರೆ ಫುಡ್ ಹ್ಯಾಬಿಟಿಂದನೇ ನಮ್ಮದು ಚೇಂಜಸ್ ಆಗುತ್ತೆ. ಇದರಿಂದನೇ ನಮಗೆ ಬೇಗ ಹೇರ್ ಉದುರೋದು, ಆಮೇಲೆ ಸ್ಕಿನ್ ಸುಕ್ಕು ಕಟ್ಟೋದು, ಅಂಥದ್ದೆಲ್ಲ ಸಮಸ್ಯೆ ಈಗ ಬೇಗ ಆಗ್ತಾ ಇದೆ ಈಗಿನ ಜನರೇಷನ್ನಲ್ಲಿ. ಯಾಕಂದರೆ ಇದು ಸಣ್ಣ ಪ್ರಾಯದಿಂದನೇ, ಈಗ ಒಂದು 15-16 ಏಜ್ನವರೇ ಬರ್ತಾರೆ ನಮ್ಮಲ್ಲಿ, 15-16 ಏಜ್ನವರೇ ಬಂದು ಕೇಳ್ತಾರೆ ಕೂದಲು ಉದುರ್ತಾ ಇದೆ, ಬಿಳಿ ಆಗ್ತಾ ಇದೆ, ಅದಕ್ಕೇನು ಮಾಡಬೇಕು ಅಂತ. ಅಂದರೆ ಅಷ್ಟು ಸಣ್ಣ ಪ್ರಾಯದಲ್ಲಿ ಆಗ್ತಾ ಇದೆ ಅಂದರೆ ಅವರು ಯಾವ ಥರ ಕೆಮಿಕಲ್ ಯೂಸ್ ಮಾಡಿದ್ದಾರೆ, ಯಾವ ಥರ ಈಗೆಲ್ಲ ತುಂಬ ಐಟಮ್ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಶಾಂಪೂಸ್ ಯೂಸ್ ಮಾಡೋದು, ಬೇರೆ ಬೇರೆ ಈ ಹೋಗಿ ಸ್ಟ್ರೇಟ್ನಿಂಗ್ ಮಾಡ್ಕೊಡೋದು ಕೂದಲು ಹೋಗಿ, ಅದು ಒಂದು ಕಾರಣನೂ ಇರ್ಬೋದು. ಮತ್ತು ಫುಡ್ ಹ್ಯಾಬಿಟು ಸಹ ಮೇನ್ ಇರೋದು, ಪ್ಯಾಕಿಂಗ್ ಐಟಮ್ಸ್ ಜಾಸ್ತಿ ಜೊತೆಯಲ್ಲಿ. ಸೊ ನಾವು ಈ
ಕೂದಲು ಉದುರುವುದನ್ನೋದು ನನ್ನ ತಂದೆ ಕೂದಲು ಸರಿಯಾಗಿ ಇರಲಿಲ್ಲ ಅಥವಾ ಬಾಲ್ಡ್ ಆಗಿತ್ತು ಅದರ ನಂತರ ನನಗೂ ಕೂಡ ಇಂಥ ಸಮಸ್ಯೆ ಬರುತ್ತಂಥ ಸಮಸ್ಯೆ ಇರ್ತದೆ ಅಥವಾ ಅದನ್ನು ಸಂರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಸಂರಕ್ಷಿಸೋದಕ್ಕೂ ಸಾಧ್ಯ ಇದೆ ಪ್ರೊಟೆಕ್ಟ್ ಮಾಡ್ಬೋದು ಬಟ್ ಆ ಸಣ್ಣ ಪ್ರಾಯದಲ್ಲಿ ಮಾಡುವಂಥದ್ದು ಕೆಲವೊಂದು ಎಲ್ಲ ಆದ ಮೇಲೆ ಬರ್ತಾರೆ ನಮ್ಮಲ್ಲಿ ಆಲ್ರೆಡಿ ಹೇರ್ ಫಾಲ್ ಆದಮೇಲೆ ಬಂದಾಗ ಅದಕ್ಕೆ ಯಾವುದು ನಾವು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಅದು ಆಲ್ರೆಡಿ ಹೇರ್ ಫಾಲ್ ಆಗಿ ಹೋಗಿಬಿಟ್ಟಿರುತ್ತೆ ಅದರಲ್ಲಿ ಏನು ಯಾವುದು ಉಳಿದಿರಲ್ಲ ಏನು ಹೇರ್ ಫಾಲಿಕಲ್ಸ್ ಫುಲ್ ವೀಕ್ ಆಗಿ ಹೋಗಿಬಿಟ್ಟಿರುತ್ತೆ ಆವಾಗ ಅವರು ಒಂದೇ ನಮ್ಮಲ್ಲಿ ಫಿಕ್ಸಿಂಗ್ ಮಾಡಿಕೊಡ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಬೇರೆವೇ ಇರಲ್ಲ ಯಾವುದು ಇದು ಮಾಡಲಿಕ್ಕೆ ಸೊ ಹಾಗಾದರೆ ನಾವು ನಿಮ್ಮಲ್ಲಿ ಅಂದರೆ ನಮಗೆ ಬಾಲ್ಡ್ ಆಗಿಬಿಟ್ಟಿದೆ ಸಮಸ್ಯೆ ಇನ್ನು ಪರಿಹಾರದ ಹಂತಕ್ಕೆ ಬರೋದಿಲ್ಲ ಅಂದರೆ ಕೂದಲು ಮತ್ತೆ ನೆಟ್ ಬರಸ್ಲಿಕ್ಕೆ ಹುಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಸೌಂದರ್ಯ ಹಾಗೆ ಇರಬೇಕು ಹಾಗಾದರೆ ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ನೋಡಿ ಈಗ ಹೇಗಿರುತ್ತೆ ಅಂದರೆ ಈಗ ಅವ್ರಿಗೆ ಆಲ್ರೆಡಿ ಹೋಗಿಬಿಟ್ಟಿದೆ ಅಂದರೆ ಅದಕ್ಕೆ ನಮ್ಮಲ್ಲಿ ಒಂದು ಪರಿಹಾರ ಇದೆ ಬೇರೆ ಬೇರೆ ಮೆಥಡಲ್ಲಿ ಇದೆ ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಅವ್ರಿಗೆ ಯಾವ ಥರ ಸ್ಕಿನ್ ಹೇರ್ಸ್ ಇದೆ ಎಕ್ಸಿಸ್ಟಿಂಗ್ ಹೇರ್ಸು ಸಹ ಒಳ್ಳೆಯದಾಗಿ ಇರಬೇಕಾಗುತ್ತೆ ಎಕ್ಸಿಸ್ಟಿಂಗ್ ಹೇರ್ಸ್ ನೋಡಿಕೊಂಡು ಅವ್ರಿಗೆ ಯಾವ ಥರ ಮಾಡಿದರೆ ಚಂದ ಕಾಣುತ್ತೆ ಅಂತ ಅದು ನಾವು ನಮ್ಮ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಕರೆಕ್ಟಾಗಿ ಅವ್ರು ಸಜೆಷನ್ ಮಾಡ್ತಾರೆ ಹೇಗೆ ಅದಕ್ಕೆ ನಮ್ಮಲ್ಲಿ ಒಂದು ವಿಸಿಟ್ ಮಾಡಿದರೆ ಈ ಕೂದಲು ಉದುರು ಹೋದ್ಮೇಲೂ ಸಹ ಉದುರಕ್ಕಿಂತ ಮುಂಚೆ ಸಹ ನಮ್ಮಲ್ಲಿ ಬಂದು ವಿಸಿಟ್ ಮಾಡಿದರೆ ಅದಕ್ಕೆ ನಾವು ಸೂಕ್ತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ಬೋದು ನನಗೆ ಮತ್ತು ನೀವು ಹೇಳ್ತಿರುವಾಗ ನಮಗೆ ಕಾಣ್ತಾ ಇರೋ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ವಿಗ್ ಅಂತ ಹೇಳ್ತೇವೆ ನಾವು ಸೊ ನೀವು ಜೋಡಿಸುವ ಕೂದಲು ವಿಗ್ ಅಂತ ನಾವು ಪರಿಗಣಿಸಬಹುದು ಹೇಗೆ ಇಲ್ಲ ವಿಗ್ ಅಂದ್ರೆ ಅದು ಇದಕ್ಕೆ ಕಂಪೇರ್ ಮಾಡ್ಲಿಕ್ಕಿಲ್ಲ ವಿಗ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ವಿಗ್ ಅಂದ್ರೆ ನಿಮಗೆ ಅದು ಹಾಕಿದಾಗ ಗೊತ್ತಾಗ್ಬಿಡುತ್ತೆ ಹಾಕಿದಾರಂತ ಇದು ಆ ಥರ ಅಲ್ಲ ನಿಮಗೆ ಎಷ್ಟು ಕೂದ್ ಎಷ್ಟು ಜಾಗದಲ್ಲಿ ಮಾತ್ರ ಹೋಗಿದೆ ಅಷ್ಟೇ ಜಾಗದಲ್ಲಿ ಮಾಡಿಕೊಡ್ತೇವೆ ವಿಗ್ ಏನಾಗುತ್ತೆ ಫುಲ್ ಕವರ್ ಮಾಡ್ತಾರೆ ಇದು ಆ ಥರ ಅಲ್ಲ ಎಷ್ಟು ಹೋಗಿದೆ ಅಷ್ಟು ಜಾಗದಲ್ಲಿ ಮಾತ್ರ ಮಾಡಿಕೊಡುವಾಗ ನಿಮಗೆ ಇದರಲ್ಲಿ ನೈಜತೆ ಜಾಸ್ತಿ ಇರುತ್ತೆ ಅಂದ್ರೆ ನ್ಯಾಚುರಿಟಿ ಜಾಸ್ತಿ ಇರುತ್ತೆ ಅಲ್ಲಿ ಸಹ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ನ್ಯಾಚುರಿಟಿ ಆಗಿ ಇರುತ್ತೆ ಇರುವಾಗ ಇದು ವಿಗ್ ಅಂತ ಪರಿಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ವಿಗ್ ಅಲ್ಲ ಅಂತ ನೀವು ಹೇಳಿದ್ದೀರಿ ಅಷ್ಟೇ ಜಾಗದಲ್ಲಿ ಜೋಡಿಸ್ತೀರಿ ಅಂತ ಹೇಳ್ತೀರಿ ಅದು ಹೇಗೆ ಸಾಧ್ಯ ಆಗ್ತದೆ ಅಂತ ಅದೇ ನಮ್ಮಲ್ಲಿ ಅವರು ಬರಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಎಷ್ಟು ಹೋಗಿದೆ ಅಂತ ನೋಡ್ಬೇಕು ನಾವು ಫಸ್ಟ್ ಈಗ 1 inch ಹೋಗಿರುತ್ತೆ 2 inch ಹೋಗಿರುತ್ತೆ ಅದು ನಾವು ಮೆಜರ್ಮೆಂಟ್ ತೆಗಿಬೇಕಾಗುತ್ತೆ ಅಷ್ಟು ಮೆಜರ್ಮೆಂಟ್ ತೆಗೆದ್ಬಿಟ್ಟು ಅವ್ರಿಗೆ ಯಾವ ಥರ ಸೂಟೇಬಲ್ ಅವ್ರ ಹೇರ್ಸ್ ಯಾವ ಥರ ಟೆಕ್ಚರ್ ಇದೆ ಆ ಟೆಕ್ಚರ್ಗೆ ಈ ಟೆಕ್ಚರ್ ಮ್ಯಾಚ್ ಆಗುವಾಗ ನಾವು ಅದನ್ನು ಕವರ್ ಮಾಡಿ ಕೊಡುವಂಥದ್ದು ಅದರಲ್ಲಿ ಸಹ ಮೆಥಡ್ಗಳಿದ್ದಾವೆ ಅದು ನೀವು ಅಂದರೆ ಅದನ್ನು ಅವ್ರು ಬಂದಾಗ ನಾವು ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ನಾವು ಅದಕ್ಕೆ ಕೆಲವು ಜನ ಬರ್ತಾರೆ ಈ ಕೆಲವು ಸುಟ್ಟಿದ ಜಾಗ ಇಷ್ಟೇ ಸ್ಮಾಲ್ ಆಗಿ ಹೋಗಿರುತ್ತೆ ಒಂದು ಬರ್ನ್ ಆಗಿ ಹೋಗಿರೋಂತ ಇದೆ ಒಂದು ಪೆಟ್ಟು ಬಿದ್ದು ಅಲ್ಲಿ ಒಂದು ಸ್ಟಿಚ್ ಆಗಿರ್ತಾರೆ ಇಷ್ಟೇ ಒಂದು 1 inch 2 inch ಅಷ್ಟೇ ಹೋಗಿರುತ್ತೆ ಅದನ್ನ ಸಹ ಕವರ್ ಮಾಡಿ ಕೊಡ್ಬೋದು ಅವರಿಗೆ ಇದಕ್ಕೆ ವಿಗ್ ಹಾಕ್ಲಿಕ್ಕೆ ಆಗಲ್ಲ ವಿಗ್ ಹಾಕಿದ್ರೆ ಫುಲ್ ಕವರ್ ಆಗುತ್ತೆ ವಿಗ್ಗೆ ಇದಕ್ಕೆ ಅದಕ್ಕೆ ವ್ಯತ್ಯಾಸ ನೈಜ ಕೂದಲತೆ ನೈಜ ಕೂದಲಿಗೆ ಕೂದಲು ಹಾಗೆ ಆಗ್ಲಿಕ್ಕೆ ಚಾನ್ಸಸ್ ಇರಲ್ಲ ಇದು ಆದ್ರೆ ನಿಮಗೆ ಒಂದು ಮತ್ತೆ ಕೂದಲಿನ ಇದು ಎಲ್ಲರಿಗೂ ಒಂದೇ ತರ ಇರುವುದಿಲ್ಲ ಬೇರೆ ಬೇರೆ ಕೆಲವರಿಗೆ ನೈಸ್ ಕೂದಲು ಇರ್ತದೆ ಕೆಲವರು ಗುಂಗುರು ಕೂದಲು ಅದೇ ಅವ್ರಿಗೆ ಸೂಟ್ ಆಗುವಾಗ ಹಾಕ್ಬೇಕಾಗುತ್ತೆ ನಾವು ಅದೇ ಹೇಳಿದ ಅವ್ರ ಟೆಕ್ಸ್ಚರ್ ನೋಡ್ತೇನೆ ಅವ್ರ ಹೇರ್ ಟೆಕ್ಸ್ಚರ್ ಯಾವ ತರ ಇದೆ ಅದು ಕರ್ಲಿ ಇದೆಯಾ ದಪ್ಪ ಇದೆಯಾ ತಿನ್ನಾಗಿದೆಯಾ ಅದನ್ನ ನೋಡ್ಕೊಂಡು ಅದ್ರದ್ದು ಒಂದು ಸ್ಯಾಂಪಲ್ ತಗೊಂಡು ಅದನ್ನ ನಾವು ಅದೇ ತರನೇ ಮ್ಯಾಚ್ ಆಗುವ ರೀತಿಯಲ್ಲಿ ಫಿಕ್ಸ್ ಮಾಡಿ ಕೊಡೋದು ಅವರಿಗೆ ಹೊರಗಡೆ ಜನರಿಗೆ ಯಾರು ಗೊತ್ತಾಗಿರಬಾರ್ದು ಹಾಕಿದ್ದಾರೆ ಅಂದ್ರೆ ನಿಮ್ಮ ಈ ಬಿಯೂಮಾನ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸಂಸ್ಥೆ ಏನಿದೆ ಅದು ಕೂದಲ ಮೂಲಕ ಸೌಂದರ್ಯವನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ತಲ್ಲೀನವಾಗಿದೆ ಕಳೆದ 20 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ ಸೊ ಈ ವಿಷಯದಲ್ಲಿ ನಾವು ಮುಂದಿನ ಇನ್ನೊಂದಿಷ್ಟು ಎಪಿಸೋಡ್ಗಳನ್ನು ಮಾಡ್ತಾ ಇದ್ದೀವಿ ಹಂತ ಹಂತವಾಗಿ ಮಾಡ್ತಿದ್ದೆ ಬಹಳಷ್ಟು ವಿಷಯಗಳನ್ನು ನಿಮ್ಮಿಂದ ನಾವು ತಿಳಿಲಿಕ್ಕಿದೆ ಕೂದಲಿನ ಸೌಂದರ್ಯದ ವಿಷಯದಲ್ಲಿ ಕೂದಲು ಜೋಡಣೆ ವಿಷಯದಲ್ಲಿ ಕೂದಲಿನ ರಚನೆಯ ವಿಷಯದಲ್ಲಿ ಎಲ್ಲ ತಿಳಿಲಿಕ್ಕಿದೆ ಸೊ ನಾವು ಮುಂದಿನ ಸಂಚಿಕೆಗೆ ಬರ್ತೇವೆ ಸೊ ಇವತ್ತು ನೀವು ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಡಾಕ್ಟರ್ ಮಹೇಶ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಸೊ ಇಲ್ಲಿಗೆ ನಮ್ಮ ಬಾಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಬಿಫೋರ್ ನ್ಯೂಸ್